विक्रांत रोणा सिनेमा बहुत कड़मे कलेक्शन वीडियोन पूर्तियागि नोडि। ननगे ओब्ब अभिमानी प्रश्ने माडिद विक्रांत रोणा सिनेमा बरी 100 कोटि माडोदु डौट अंते हौदा अंत सो अवनिगे आन्सर माडिद्दे। विक्रांत रोणा सिनेमा 100 क्रोर माडोदु याव लेक्कनु अल्ल अंत ಅದು ಹೇಗೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ। ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ। ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ। ಮೊದಲನೇದಾಗಿ ಕನ್ನಡ ಸಿನಿಮಾ ನೋಡಿ ಉರ್ಕೊಳ್ಳೋದನ್ನ ಕನ್ನಡಿಗರು ಬಿಡಿ, ಕನ್ನಡ ಸಿನಿಮಾಗಳಿಗೆ ಕನ್ನಡಿಗರು ಪೂರ್ತಿಯಾಗಿ ಸಪೋರ್ಟ್ ಮಾಡಿ। ವಿಕ್ರಾಂತ್ ರೋಣಾ ಸಿನಿಮಾ 50ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಮತ್ತು 14 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ। ವಿಕ್ರಾಂತ್ ರೋಣಾ ಸಿನಿಮಾ ವರ್ಲ್ಡ್ ವೈಡ್ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅನ್ನೋದು ನಾನು ಲೆಕ್ಕ ಕೊಡೋದಿಲ್ಲ, ಸೊ ಇಂಡಿಯನ್ ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ। ವಿಕ್ರಾಂತ್ ರೋಣಾ ಸಿನಿಮಾ ಟೋಟಲ್ ಆಗಿ 14 ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ, ಅದರಲ್ಲಿ 5 ಭಾಷೆ ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುತ್ತೆ। ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತೀವಿ। ಈ ಇಂಡಿಯಾದಲ್ಲೇ ವಿಕ್ರಾಂತ್ ರೋಣಾ ಸಿನಿಮಾ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಈ 5 ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ। ಬರೀ ಕರ್ನಾಟಕದಲ್ಲಿ ಫಸ್ಟ್ ಡೇಯಿಂದ 50 ಡೇಸ್ ಒಳಗೆ ಆರಾಮಾಗಿ 50 ಕ್ರೋರ್ ಕಲೆಕ್ಷನನ್ನು ಆರಾಮಾಗಿ ಮಾಡುತ್ತೆ, ಮತ್ತು ತೆಲುಗು ಮತ್ತು ತಮಿಳ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಫಸ್ಟ್ ಡೇಯಿಂದ 50 ಡೇಸ್ ಒಳಗೆ 15 ಕ್ರೋರ್ ಕಲೆಕ್ಷನನ್ನು ಆರಾಮಾಗಿ ಮಾಡುತ್ತೆ। ನಾನು ಹೇಳ್ತಿರುವಂಥ ಅಮೌಂಟ್ ಬಹಳ ಕಡಿಮೆ ಅಮೌಂಟ್ ಆಗಿರ್ಬೋದು, ಆದರೆ ಇವಾಗಿನ ಮಾರ್ಕೆಟಲ್ಲಿ ಹೋಲಿಸಿದ್ರೆ ಹೆಚ್ಚು ಅಮೌಂಟನ್ನೇ ಹೇಳಬೇಕಾಗಿತ್ತು। ಸಿನಿಮಾ ಸ್ಟೋರಿ ನೋಡ್ದೇ, ಸಿನಿಮಾ ಕಂಟೆಂಟ್ ನೋಡ್ದೇ ಸಿನಿಮಾ ಕಲೆಕ್ಷನ್ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ, ಅದಕ್ಕೋಸ್ಕರ ಕಡಿಮೆ ಅಮೌಂಟ್ ಹೇಳ್ತಾ ಇದ್ದೀನಿ ಅಷ್ಟೇ। ಮಲಯಾಳಂ ಭಾಷೆಯಲ್ಲಿ 8 ಕ್ರೋರ್ ಕಲೆಕ್ಷನನ್ನು ಮಾಡಿದರೆ ಹಿಂದಿ ಭಾಷೆಯಲ್ಲಿ ಆರಾಮಾಗಿ 1-50 ಡೇಸ್ ಒಳಗಡೆ 35 ಕೋಟಿ ಕಲೆಕ್ಷನನ್ನು ಆರಾಮಾಗಿ ಮಾಡುತ್ತೆ। ನಾನು ಹೇಳ್ತಾ ಇರೋದು ಬಹಳ ಕಡಿಮೆ ಅಮೌಂಟ್ ಆಗಿರುತ್ತೆ, ಟೋಟಲ್ ಆಗಿ ಇಂಡಿಯನ್ ಬಾಕ್ಸ್ ಆಫೀಸ್ನಲ್ಲಿ  123 ಕೋಟಿ ಕಲೆಕ್ಷನ್ 100% ಮಾಡೇ ಮಾಡುತ್ತೆ, ಇದಕ್ಕಿಂತ ಹೆಚ್ಚು ಮಾಡುತ್ತೆ। ಮತ್ತು ಈ ಸಿನಿಮಾದ ಟೀಸರ್, ಟ್ರೇಲರ್, ಸಾಂಗ್ ಎಲ್ಲ ಬಂದಾದ ಮೇಲೆ ಒಂದು ಕಲೆಕ್ಷನ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ಮಾತಾಡ್ತೀನಿ, ಯಾಕಂದರೆ ಅವಾಗ ಸಿನಿಮಾ ಕಂಟೆಂಟ್ ಮೇಲೆ ಒಂದು ಹೈಪ್ ಕ್ರಿಯೇಟ್ ಆಗಿರುತ್ತೆ। ಅಲ್ಲಿವರೆಗೂ ಜೊತೆಲೇ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ।